ವಿಕ್ರಮ, ಈಗ ನೀನು ತ್ರಿವಿಕ್ರಮ. ಕನ್ನಡ ಚಿತ್ರರಂಗದ ತ್ರಿವಿಕ್ರಮನಾಗಲೇಬೇಕು ಅನ್ನುವ ಹಠ, ಧ್ಯಾನ, ಯೋಗ, ತಪಸ್ಸು ಎಲ್ಲವೂ ನಿನ್ನಲ್ಲಿದೆ ವಿಕ್ರಮ. ಅದರಿಂದ ನೀನು ಆಗಲೇಬೇಕು ತ್ರಿವಿಕ್ರಮ. ಸಹನಾಮೂರ್ತಿ, ನಿನ್ನ ಮೊದಲ ಚಿತ್ರ ಭಾಳ ಹಿಟ್ಟಾಗಿದೆ, ಅದೆಲ್ರಿಗೂ ಗೊತ್ತಿದೆ. ನೀನು ಬುದ್ಧಿವಂತ ಅನ್ನೋದಕ್ಕೆ ಈ ವೇದಿಕೆ ಮೇಲಿರುವ ಅತ್ಯಂತ ಪ್ರತಿಭಾವಂತ ನಿರ್ದೇಶಕರು ಇಲ್ಲಿಗೆ ಬಂದಿರೋದು. ಅದರಲ್ಲಿ ಲೆಜೆಂಡ್ರಿ ಅಥವಾ ಒಳ್ಳೊಳ್ಳೆ ಸಿನಿಮಾಗಳನ್ನು ಅಥವಾ ವ್ಯತ್ಯಾಸದ ಸಿನಿಮಾಗಳನ್ನು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟ ಶಿವ ಸರ್ ಇಲ್ಲಿದ್ದಾರೆ. ಅವರು ಬಂದಿರೋದಾಗಲಿ, ಚೇತನ ಅವನ ನಮ್ಮನೆ ಹುಡುಗ, ಅವನ ಬರವಣಿಗೆ ಆಗಲಿ, ಅವನ ಹಾಡುಗಳಾಗಲಿ, ನಿರ್ದೇಶಕನಾಗಲಿ, ಅವನು ಬಂದಿರೋದಾಗಲಿ, ಅಥವಾ ನಮ್ಮ ಸಂತೋಷ ಇಲ್ಲಿ ಬಂದಿರೋದಾಗಲಿ, ಸಾಧು ಕಲಾವಿದನಷ್ಟೇ ಅಲ್ಲ, ನನಗೆ ಸಾಧು ಅವನ ನಿರ್ದೇಶಕನಾಗೂ ನಾನು ಭಾಳ ಮೆಚ್ಚಿಕೊಳ್ತೀನಿ. ಸಂಗೀತ ನಿರ್ದೇಶಕ ಎಲ್ಲವೂ ಒಂದರಲ್ಲೇ ಇರುವಂತಹ ಸಾಧು ಅವ್ರು ಬಂದಿರೋದು. ಇವೆಲ್ಲವೂ ನಿನ್ನ ಬುದ್ಧಿವಂತನ ತೋರಿಸುತ್ತೆ ಖಂಡಿತವಾಗಲೂ. ಅವರೆಲ್ಲರ ಮನಸ್ಸು ಆಶೀರ್ವಾದ ನೀನು ಖಂಡಿತ ಇರುತ್ತೆ ಸಹ. ಹಾಗೆ ಶರಣ ಬಹಳ ಕಷ್ಟಪಟ್ಟು ಚಿತ್ರರಂಗದಲ್ಲಿ ಬಂದವನು. ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡ್ತಾ, ಅವನಿಗೂ ನನಗೂ ಬಹಳ ವ್ಯತ್ಯಾಸಗಳಿಲ್ಲ. ಚಿತ್ರರಂಗದಲ್ಲಿ ಇಬ್ಬರೂ ಸಣ್ಣ ಪಾತ್ರಗಳನ್ನೇ ಮಾಡ್ಕೊಂಡು ಬಂದು ಇವತ್ತು ದೊಡ್ಡ ಹೀರೋ ಆಗಿ, ಅವನ ಕುಟುಂಬದಲ್ಲಿ ಯಾರ್ಯಾರೇ ಕಲಾವಿದರಿದ್ದರೂ ಕೂಡ ತಾನೂ ಒಬ್ಬ ಅಂತ ಹೇಳಿ ತೋರಿಸ್ಕೊಟ್ಟ ಒಬ್ಬ ಅಪ್ಪಟ ಕಲಾವಿದ ಶರಣ. ಇಲ್ಲಿಗೆ ಬಂದಿರೋದು ಕೂಡ ಅಷ್ಟೇ ಖುಷಿಯಾಗಿದೆ. ಆಗಲೇ ಶರಣ ಒಂದು ಮಾತು ಹೇಳ್ದ ರವಿ ಸರ್ ಬಗ್ಗೆ, ಅಂದರೆ ರವಿ ಸರ್ ಕನ್ನಡ ಚಿತ್ರರಂಗಕ್ಕೆ ಶ್ರೀಮಂತಿಕೆಯನ್ನು ತಂದುಕೊಟ್ಟ ಮೊಟ್ಟ ಮೊದಲ ನಿರ್ದೇಶಕ, ನಿರ್ಮಾಪಕ ಹಾಗೂ ಕಲಾವಿದ. ಅಂದರೆ ರಾಜ್ಕುಮಾರ್ ಅವರು ಅಲ್ಲಿನ ಹಾಗೆ ಹೋದರೆ ಬಿ ಆರ್ ಪಂತುಲು ಅವರಿಂದ ಹಿಡಿದು ಕನ್ನಡ ಚಿತ್ರರಂಗವನ್ನು ಒಂದು ಕಲೆಯಲ್ಲಿ ಶ್ರೀಮಂತವನ್ನಾಗಿ ಮಾಡಿದ್ರೆ ನಿಜವಾದ ಶ್ರೀಮಂತಿಕೆಯನ್ನು, ಅಷ್ಟೊಂದು ಡ್ಯಾನ್ಸರ್ಗಳನ್ನು, ಅಷ್ಟೊಂದು ಗ್ಲಾಮರ್ಗಳನ್ನು, ಅಷ್ಟೊಂದು ಹಾಡುಗಳನ್ನು ಬೇರೆ ರೀತಿಯಲ್ಲಿ ಇಡೀ ಭಾರತ ದೇಶವೇ ತಿರುಗಿ ನೋಡುವಂತಹ ಒಂದು ತಂತ್ರಜ್ಞಾನವನ್ನು ಬಳಸಿ, ಮತ್ತು ಕ್ಯಾಸೆಟ್ ಯುಗದಲ್ಲಿ ಅಂದರೆ ಒಂದು ಹಾಡುಗಳಿಗೆ ಒಂದು ಮಾರುಕಟ್ಟೆಯನ್ನು ತಂದುಕೊಟ್ಟ ಮಾಂತ್ರಿಕ ಅಂದರೆ ಅದು ವಿ ರವಿಚಂದ್ರನ್. ಈಗ ಡಾಕ್ಟರ್ ವಿ ರವಿಚಂದ್ರನ್ ಅವರ ಸುಪುತ್ರರು. ಬಹುಶಃ ರವಿ ಸರ್ ಬಹಳ ಪುಣ್ಯ ಮಾಡಿದ್ದಾರೆ ಇಂತಹ ಮಕ್ಕಳನ್ನು ಪಡೆಯೋದಕ್ಕೆ. ಅದರಲ್ಲಿ ಮನು, ನಮ್ಮ ವಿಕ್ರಮ ಹಾಗೂ ಆ ಪುಟ್ಟಿ, ಮೂರೂ ಜನ ನಿಜವಾಗಲೂ ತಂದೆಗೆ ತಕ್ಕ ಮಕ್ಕಳು, ಮತ್ತು ತಂದೆಗೆ ಅಷ್ಟೇ ಗೌರವ ತೋರಿಸುವಂಥ ಮಕ್ಕಳು. ಆದರೆ ರವಿ ಸರ್ ಮೇಲೆ ನನಗೆ ಯಾವಾಗಲೂ ಒಂದು ಸಣ್ಣ ಮುನಿಸಿದೆ ಅವ್ರ ಬಗ್ಗೆ. ಯಾವತ್ತೂ ಅವ್ರ ಮಕ್ಕಳ ಹಿಂದೆ ಅವ್ರು ನಿಂತಿಲ್ಲ. ಅವ್ರು ನಿಲ್ಲಬೇಕು, ಅವರು ನಿರ್ದೇಶನ ಮಾಡಿ ಅವರ ಮಕ್ಕಳನ್ನು ಇನ್ನೂ ಶ್ರೀಮಂತವಾಗಿ ತೋರಿಸ್ಬೇಕು. ಯಾಕೆಂದರೆ ಅವರು ಎಷ್ಟೆಷ್ಟು ಒಳ್ಳೆ ಸಿನಿಮಾಗಳು ಕೊಟ್ಟಿದ್ದಾರೆ, ಹಾಗೆ ಅವರ ಮಕ್ಕಳನ್ನು ಕೂಡ ಹಾಗೆ ಪರಿಚಯ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ. ಆದರೆ ಅವರ ಆಶೀರ್ವಾದ ಖಂಡಿತವಾಗ್ಲೂ ಈ ಮಕ್ಕಳಿಗಿರುತ್ತೆ ಅಂತ ಹೇಳ್ತೀನಿ.